ಮೊದಲನೇ ಸುದ್ದಿ ಈ ಗ್ಯಾರಂಟಿ ವಿಚಾರಕ್ಕೆ ಆಮೇಲೆ ಬರೋಣ. ಅದಕ್ಕೆ ಮುನ್ನ ರಾಜ್ಯ ಬಿಜೆಪಿ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದೆ. 66 ಸ್ಥಾನ ಮಾತ್ರ ಗೆದ್ದಿದೆ. 135 ಹೆಚ್ಚು ಸ್ಥಾನವನ್ನು ಗೆದ್ದಂತಹ ಕಾಂಗ್ರೆಸ್ ಇವತ್ತು ಸರ್ಕಾರವನ್ನು ರಚನೆ ಮಾಡಿದೆ. ಹಾಗಿದ್ರೆ ಇಷ್ಟೊಂದು ಬಹುಮತ ಬರೋದಕ್ಕೆ ಕಾರಣ ಏನು ಕಾಂಗ್ರೆಸ್ಗೆ? ಬಿಜೆಪಿ ಸೋತಿದ್ದು ಯಾಕೆ? ಇಷ್ಟೊಂದು ಹೀನಾಯ ಪ್ರದರ್ಶನ ಹೇಗೆ ಮಾಡ್ತು ಬಿಜೆಪಿ? ಸೋಲೋದಕ್ಕೆ ಏನು ಕಾರಣ ಅಂತ ಈಗಾಗಲೇ ಕೆಲವೊಂದಿಷ್ಟು ಆತ್ಮಾವಲೋಕನ ಸಭೆಗಳು ಚರ್ಚೆಗಳು ಆಗ್ತಾನೆ ಇದೆ ಬಿಜೆಪಿಯಲ್ಲಿ. ಹೌದು. ಆದರೆ ಅಮಿತ್ ಶಾ ಅಥವಾ ನರೇಂದ್ರ ಮೋದಿ ಇವ್ರಿಗೂ ಕೂಡ ರಿಪೋರ್ಟ್ ತಗೊಂಡ್ರ ಇಲ್ವಾ ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನರೇಂದ್ರ ಮೋದಿ ಅವರು ರಾಜ್ಯದ ಬಿಜೆಪಿ ನಾಯಕರ ಇಬ್ಬರು ನಾಯಕರನ್ನ ಭೇಟಿಯಾಗಿ ಒಂದು ವರದಿಯನ್ನ ಪಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಯಾಕೆ ಬಿಜೆಪಿ ಸೋಲ್ತು? ಇಷ್ಟೊಂದು ಹೀನಾಯವಾಗಿ ಬಿಜೆಪಿ ಸೋಲೋದಕ್ಕೆ ಕಾರಣ ಏನು ಅನ್ನೋದನ್ನ ಕೇಳಿದರಂತೆ. ಇದಕ್ಕೆ ಕೊಟ್ಟಂತ ಉತ್ತರ ಏನಪ್ಪ ಅಂದ್ರೆ, ನರೇಂದ್ರ ಮೋದಿ ಅವರಿಗೆ ಕಾಂಗ್ರೆಸ್ ಪಕ್ಷ ನೀಡಿದ ಗ್ಯಾರಂಟಿಗಳು ಬಿಜೆಪಿ ವಿರುದ್ಧ ಮಾಡಿರುವಂತಹ 40% ಕಮಿಷನ್ ಆರೋಪಕ್ಕೆ ಸೂಕ್ತವಾದ ತಿರುಗಡನ್ನು ಕೊಡೋದಕ್ಕೆ ಆಗಿಲ್ಲ ಬಿಜೆಪಿ, ಹೀಗಾಗಿ ಸೋತ್ವಿ. ಜೊತೆಗೆ ಅರ್ಹರಿಗೆ ಟಿಕೆಟ್ ನೀಡದಿರೋದು ಕೂಡ ಹಲವು ಕ್ಷೇತ್ರಗಳ ಸೋಲಿಗೆ ಕಾರಣ ಅನ್ನೋ ಒಂದು ಮಾತು ಕೇಳಿಬರ್ತಾ ಇದೆ. ಸೊ ನರೇಂದ್ರ ಮೋದಿ ಅವರಿಗೆ ರಾಜ್ಯ ನಾಯಕರೊಬ್ಬರು ಈ ಸೋಲಿನ ವಿವರಣವನ್ನು ಕೊಟ್ಟಿದ್ದಾರಂತೆ. 2 ದಿನಗಳ ಹಿಂದೆ ರಾಜ್ಯದ ಹಿರಿಯ ನಾಯಕರೊಬ್ಬರು ಮೋದಿ ಅವರಿಗೆ ಸೋಲಿನ ಕಾರಣಗಳ ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಬಿಜೆಪಿ ಪ್ರಮುಖ ನಾಯಕರೊಬ್ಬರು ಸುಮಾರು 1.5 ಗಂಟೆ ಕಾಲ ನರೇಂದ್ರ ಮೋದಿ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿದ್ರಂತೆ. ಸೊ ಟಿಕೆಟ್ ಸರಿಯಾಗಿ ಹಂಚಿಕೆ ಆಗದೇ ಇರೋದು, ಸರ್ಕಾರ ಅಸ್ತಿತ್ವದಲ್ಲಿ ಇದ್ದಾಗ ಪಕ್ಷದ ನಾಯಕರು ಕಾರ್ಯಕರ್ತರ ಕಡೆ ಗಮನ ನೀಡಿಲ್ಲ, ಪರಿಣಾಮವಾಗಿ ಈ ಒಂದು ಸೋಲು ಅನುಭವಿಸಿದೆ. ಜೊತೆಗೆ 40% ಕಮಿಷನ್ನು, ಇದಕ್ಕೆ ಯಾವುದಕ್ಕೂ ಉತ್ತರ ಕೊಡಲಿಲ್ಲ. ಒಂದು ವೇಳೆ ನೀವು ಅಂದರೆ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಾರದೇ ಇದ್ದಿದ್ರೆ, ಪ್ರಚಾರ ಜಾಸ್ತಿ ಮಾಡದೇ ಇದ್ದಿದ್ರೆ ಬಿಜೆಪಿ 35 ಸೀಟು ಪಡೆಯೋದು ಕೂಡ ಕಷ್ಟ ಆಗ್ತಾ ಇತ್ತು ಅಂತ ಈ ಒಂದು ನಾಯಕರು ಮೋದಿಗೆ ವರದಿ ಕೊಟ್ಟಿದ್ದಾರಂತೆ. ಹೌದು. ಯಾರ ನಾಯಕರು? ನಾಯಕರು ಯಾರು ಅಂತ ಯಾರು ಬಹಿರಂಗ ಮಾಡ್ತಾ ಇಲ್ಲ, ಪ್ರಭಾವಿ ನಾಯಕರು ಅನ್ನೋ ಲೆಕ್ಕಾಚಾರ ಇದೆ. ಸೊ ನೋಡ್ಬೇಕು ಯಾರು ಕೊಟ್ಟಿದ್ದಾರೆ ಅಂತ. ನಿಮ್ಗೇನ್ ಅನ್ಸುತ್ತಿದ್ದು? ಗ್ಯಾರಂಟಿ ಫಿಕ್ಸ್, ಕಾಂಗ್ರೆಸ್ ನ ಗ್ಯಾರಂಟಿ ಯೋಜನೆ 40% ಮನೆ ಮನೆಗೆ ರೀಚ್ ಆಗ್ಬಿಡ್ತು ಗ್ಯಾರಂಟಿ ಕಾರ್ಡ್ ಕೊಟ್ಟೆ ಬಿಟ್ರು ಅಂತ. ಇವತ್ತು ಅದೇ ಚರ್ಚೆ ಆಗ್ತದೆ ಗ್ಯಾರಂಟಿ ಯಾವಾಗ ಜಾರಿ ಅಂತ. ಸೊ ಗ್ಯಾರಂಟಿ, ಕಾಂಗ್ರೆಸ್ ನ ಗ್ಯಾರಂಟಿ ಯೋಜನೆಗಳು ಮನೆಗೆ ರೀಚ್ ಆಗಿದ್ರಿಂದ ಜನರಿಗೆ ಬೇಸತ್ತಿದ್ರು, ಬೆಲೆ ಏರಿಕೆ, ಬಡತನ ಇವೆಲ್ಲದಿಂದ ಬೇಸತ್ತಿದ್ರು. ಏನೋ ಒಂದು ಗ್ಯಾರಂಟಿ ಬಂದ್ರೆ ಇವೆಲ್ಲ ಹೋಗ್ಬೋದಪ್ಪ ಅನ್ನೋ ನಂಬಿಕೆ ಇತ್ತು, ಹಾಗಾಗಿ ಗ್ಯಾರಂಟಿಗೆ ಒತ್ತನ್ನ ಕೊಟ್ರು. ಆಮೇಲೆ 40% ಆರೋಪಕ್ಕೆ ಈ ಪೇ ಸಿಎಂ ಕ್ಯಾಂಪೇನ್ ಎಲ್ಲ ಮಾಡಿದ್ರಲ್ಲ, ದೊಡ್ಡ ಇಂಪ್ಯಾಕ್ಟ್ ಅದು. ಅದಕ್ಕೆ ಕೌಂಟರ್ ಕೊಡಕ್ ಆಗ್ಲೇ ಇಲ್ಲ ಬಿಜೆಪಿ ಅವ್ರ ಕೈಯಲ್ಲಿ. ಈಗ ಕಮಿಷನ್ ಇಲ್ದಿರೋ ಗೌರ್ಮೆಂಟ್ ಯಾವ್ದು ಇಲ್ಲ, ಎಲ್ಲಾ ಸರ್ಕಾರದಲ್ಲಿ ಕಮಿಷನ್ ಇದ್ದೇ ಇರುತ್ತೆ. ಹಿಂದೆ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ 10% ಗೌರ್ಮೆಂಟ್ ಅಂತ ನರೇಂದ್ರ ಮೋದಿ ಅವರು ಆರೋಪ ಮಾಡಿದ್ರು. ಹೌದು. ಅದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗಿತ್ತು ಸಿದ್ದರಾಮಯ್ಯ ವಿರುದ್ಧ. ಈಗ 40% ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲೇ ಆಗಿದೆ. ಆಮೇಲೆ ಟಿಕೆಟ್ ವಿಚಾರ ಅವರೇ ಹೇಳುತ್ತೆ, ಲಕ್ಷ್ಮಣ್ ಸವದಿ ಕೊಡದೇ ಇದ್ದು, ಅದಾದ್ಮೇಲೆ ಸೋಮಣ್ಣ ಚಾಮರಾಜನಗರ್ ಕಳಿಸಿದ್ದು, ಶೆಟ್ಟರ್ ಕೊಡದೇ ಇದ್ದಿದ್ದು, ಈಶ್ವರಪ್ಪ ಕೊಡದೇ ಇದ್ದಿದ್ದು, ಕೆಲವೊಂದಿಷ್ಟು ಎಡವಟ್ಟುಗಳು. ಹೌದು, ಎಲ್ಲವೂ ಯಡಿಯೂರಪ್ಪ ಅವ್ರು ನಿರ್ಲಕ್ಷಿಸಿದ್ದು. ಯಾಕಂದ್ರೆ ಇನ್ನೇನು ಸೀಟ್ ಅನೌನ್ಸ್ ಆಗ್ಬೇಕು ಅನ್ನೋಕೆ ಒಂದಿನ ಮುಂಚಿತವಾಗಲೇ ಯಡಿಯೂರಪ್ಪ ಅವ್ರು ವಾಪಸ್ ಬಂದ್ಬಿಟ್ರು ಡೆಲ್ಲಿಯಿಂದ. ಅಲ್ಲಿ ಯಡಿಯೂರಪ್ಪ ಅವ್ರು ತೆಗೆದುಕೊಂಡೋದ ಪಟ್ಟಿಯಲ್ಲಿ ಕೆಲವು ಹೆಸರುಗಳನ್ನ ಬದಲಾಯಿಸಿದ್ರು. ಆಮೇಲೆ ಯಡಿಯೂರಪ್ಪ ಸಿಎಂ ಇದ್ದಾಗಲೇ ಅವ್ರನ್ನ ಕೆಳಗಿಳಿಸಿದ್ದು. ಯಾಕಂದ್ರೆ 2028 ಚುನಾವಣೆನ ಯಡಿಯೂರಪ್ಪ ಅವರ ಮಾರ್ಗದರ್ಶನ ಮಾಡ್ತೀವಿ ಅಂತ ಹೇಳ್ಬೋದಿತ್ತು. ಆದ್ರೆ 2023 ಯಡಿಯೂರಪ್ಪ ಅವ್ರ ನಾಯಕತ್ವದಲ್ಲೇ ಮಾಡಬೇಕಿತ್ತು. ಸರ್ಕಾರವನ್ನ ತರೋ ಉದ್ದೇಶವನ್ನ ಮೊದಲಿಟ್ಕೊಂಡು ನಂತರ ಸಿಎಂ ವಿಚಾರ ಆಮೇಲೆ ಚರ್ಚೆ ಮಾಡ್ಬೋದಿತ್ತು. ಇವೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗಿದೆ. ಅದಾದ್ಮೇಲೆ ಅವ್ರು ಹೇಳಿರೋದು ಮೋದಿ ಬಂದಿಲ್ಲ ಅಂದ್ರೆ ಇನ್ನೂ ಜಾಸ್ತಿ ಕಡಿಮೆ ಆಗ್ತಿತ್ತು. ಮೋದಿಯ ಇಂಪ್ಯಾಕ್ಟ್ ಬೆಂಗಳೂರಲ್ಲಿ ಆಗಿರ್ಬೋದು ಅಷ್ಟೇ, ಈ ರಾಜ್ಯದಲ್ಲೂ ಆಗಿಲ್ಲ. ಬೆಂಗಳೂರು ಅತಿ ಹೆಚ್ಚು ಸ್ಥಾನ ಗಳಿಸಿದ್ದಾರೆ, ಅದಕ್ಕೆ ಮೋದಿ ಅಕಸ್ಮಾತ್ ಮೋದಿ ಬಂದಿಲ್ಲ, ಒಂದು 5,000 ಹೆಚ್ಚು ಕಮ್ಮಿ ಆಗಿದ್ರು ಬೆಂಗಳೂರಲ್ಲಿ ಕೂಡ ಇನ್ನೊಂದು 4-5 ಜಾಸ್ತಿ ಬಂದ್ಬಿಡ್ತಾ ಇತ್ತು ಕಾಂಗ್ರೆಸ್ ಅಷ್ಟೇ. ಸೊ ಹೋಗಿದೆ, ಅದೊಂದು ಇಂಪ್ಯಾಕ್ಟ್ ಆಗಿರ್ಬೋದು. ನೋಡೋಣ, ನರೇಂದ್ರ ಮೋದಿ ರಿಪೋರ್ಟ್ ತಗೊಂಡಿದಾರಂತೆ. ಈಗ ವಿಪಕ್ಷ ನಾಯಕ ಯಾರನ್ನ ಚರ್ಚೆ ಬಿಜೆಪಿಯಲ್ಲಿ? ನಳಿನ್ ಕುಮಾರ್ ಕಟೀಲ್ ಅವರು ಒಂದಷ್ಟು ಜನರ ಜೊತೆ ಮೀಟಿಂಗ್ ಅಂದ್ರೆ ಬೊಮ್ಮಾಯಿ ಕಟೀಲ್ ಅವರೆಲ್ಲ ಅವರು ಕೂಡ ಕೇಂದ್ರಕ್ಕೆ ಒಂದಷ್ಟು ರವಾನೆ ಮಾಡಿದ್ದಾರೆ. ಕೆಲ ಬಿಜೆಪಿಯ ಶಾಸಕರುಗಳು ಅಂದ್ರೆ ಅಭ್ಯರ್ಥಿಗಳೇನಿದ್ರು ಅವರುಗಳು ಕೂಡ ಸ್ವತಃ ಸೋಲಿ ಕಾರಣ, ಓವರ್ ಕಾನ್ಫಿಡೆನ್ಸ್ ಅಲ್ಲಿದ್ರು. ಆಮೇಲೆ ಗೆದ್ದ ಮೇಲೆ ಕೆಲವರು ಕ್ಷೇತ್ರದಲ್ಲಿ ಇರಲಿಲ್ಲ, ಅದರಲ್ಲೂ ಸಚಿವರಾದ್ಮೇಲೆ ಕೆಲವರು ಕ್ಷೇತ್ರಕ್ಕೆ ಹೋಗ್ತಾ ಇರಲಿಲ್ಲ, ಜನರ ಜೊತೆ ಇರಲಿಲ್ಲ, ಕಾರ್ಯಕರ್ತರು ಗೆದ್ದೇ ಗೆಲ್ತೀವಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಅನ್ಬಿಟ್ಟು ಅದಷ್ಟು ವಿಸ್ತಾರಕರುಗಳು ಕೂಡ ಮಾಹಿತಿ ಕೊಟ್ಟಿದ್ರಂತೆ. ಏನು ರಿಸಲ್ಟ್ ಆಯ್ತು ಇನ್ನು ಲೋಕಸಭೆ ನೋಡ್ಬೇಕು, ಇಲ್ಲ 28 ನೋಡ್ಬೇಕು ಅಷ್ಟೇ. ಅದಕ್ಕೆ ಮುನ್ನ ಈಗ ರಾಜ್ಯಾಧ್ಯಕ್ಷ ನೇಮಕ ಆಗ್ಬೇಕು, ವಿಪಕ್ಷ ನಾಯಕ ನೇಮಕ ಆಗ್ಬೇಕು, ಇದೆಲ್ಲವೂ ಕೂಡ ಕ್ರೂಷಿಯಲ್ ಬಿಜೆಪಿ ಉಳಿಸ್ಕೊಳ್ಳೋದಕ್ಕೆ. ಮುಂದೆ ಕೆಲವೊಂದಿಷ್ಟು ಚರ್ಚೆ ಆಗ್ತಾ ಇದೆ, ಯಡಿಯೂರಪ್ಪ ಇಲ್ಲದೆ ಇರತಕ್ಕಂಥ ಬಿಜೆಪಿ ಮತ್ತೆ ಕರ್ನಾಟಕದ ಅಧಿಕಾರಕ್ಕೆ ಬರಲ್ಲ ಅಂತ
ಒಂದು ಚರ್ಚೆಗಳು ಆಗ್ತಿದ್ದಾವೆ. ಹೌದು, ಸೊ ಅದು ಸಾಧ್ಯನಾ ಏನು ನೋಡೋಣ. ಬಿಜೆಪಿ ಅವರು ಏನು ಮಾಡ್ತಾರೆ ಈಗ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಏಕೈಕ ರಾಜ್ಯ ಕರ್ನಾಟಕ, ಉಳಿಸ್ಕೊಳ್ಳೋಕ್ಕಾಗಿಲ್ಲ, ಮುಂದೇನು ಅಂತ. ನಿಜ ಎಸ್, ಅಂದ್ರೆ ಫ್ಯೂಚರ್ ಲೀಡರ್ ಯಾರು ಅಂತಾನೇ ಗೊತ್ತಾಗ್ತಾ ಇರಲ್ಲ. ಬೊಮ್ಮಾಯಿ ನಾಯಕತ್ವನ ಜನ ಅಷ್ಟಾಗಿ ಒಪ್ಕೊಳ್ಳಿಲ್ಲ. ಅಷ್ಟೇ, ಅವರ ಸೋಲು. ಹೌದು, ವಿಧಾನಸಭಾ ಚುನಾವಣೆ ಸೋತ್ರಲ್ವಾ, ಏನೋ ಒಂದು 85-90 ಬಂದಿದ್ರೆ ಏ ಸೋ ಇಲ್ಲ ಫೈಟ್ ಕೊಟ್ಟಿದ್ದಾರೆ ಅನ್ಬೋದಾಗಿತ್ತು. 66 ಇಳ್ಕೊಂಡಿದ್ದಾರೆ ಅಂದ್ರೆ ಅರ್ಧಕ್ಕಿಲ್ಲ, 120-60 ಬಂದಿದ್ದಾರೆ ಅಂದ್ರೆ ವಾಶ್ ಔಟ್ ಅಂತ ಲೆಕ್ಕ. ಹೌದು, ಮುಂದಿನ ಸುದ್ದಿ ಏನ ಗ್ಯಾರಂಟಿ.